ಇದು ಒಂದು ಬಹು ಮೇಜಿನ ಪ್ರಯೋಗ. ಇದಕ್ಕಾಗಿ ನಿಯೋಡಿಮಿಯಂ ಚುಂಬಕ, ಕಬ್ಬಿಣದ ತುಂಡು, PVC ಪೈಪು, ಅಲ್ಯೂಮಿನಿಯಂ ಪೈಪು ಮತ್ತು ತಾಮ್ರದ ಪೈಪು ಬೇಕಾಗುವು. ಇಲ್ಲಿ ಚುಂಬಕವು ಕಬ್ಬಿಣದ ತುಂಡನ್ನು ಬಲವಾಗಿ ಎಳೆಯುತ್ತದೆ. ಒಂದು PVC ಪೈಪನ್ನು ತೆಗೆದುಕೊಳ್ಳಿ. ಇದು ಬಹು ತೆಳುವಾದ ಪೈಪು. ಇದು ಅಲ್ಯೂಮಿನಿಯಂ ಪೈಪ್ದಷ್ಟು ಒಂದಿಷ್ಟು ದಪ್ಪವಾಗಿದೆ. ಇದು ಅಲ್ಯೂಮಿನಿಯಂ ಪೈಪು ಹಾಗೂ ಇದು ತಾಮ್ರದ ಪೈಪು. ಇದು ಕೂಡ ಒಂದಿಷ್ಟು ದಪ್ಪವಾಗಿದೆ. ಈಗ ಮೂರು ಸ್ಕ್ರೂಗಳನ್ನು ತೆಗೆದುಕೊಳ್ಳಿ. ಪ್ರತಿಯೊಂದು ಪೈಪ್ದಲ್ಲಿ ಕೆಳಗಿಳಿಸಿ. ಈ ತುಂಡುಗಳು ಪೈಪ್ದಿಂದ ಕೆಳಗೆ ಹೊರಬರುವು. ಚುಂಬಕವನ್ನು ತೆಗೆದುಕೊಳ್ಳಿ. PVC ಪೈಪದ ಹೊರಗೆ ಒಯ್ದಾಗ ಅದರ ಮೇಲೆ ಯಾವ ಪರಿಣಾಮವಾಗುವುದಿಲ್ಲ. ಚುಂಬಕವನ್ನು ಕೊಳೆಯ ಒಳಬಿಟ್ಟರೆ ತನ್ನಷ್ಟಕ್ಕೆ ತಾನೇ ಹೊರಬರುವುದು. ಈಗ ನೀವು ಅಲ್ಯೂಮಿನಿಯಂ ಪೈಪನ್ನು ಮೇಲೆ ಚುಂಬಕ ಹಿಡಿದು ನೋಡಿ. ಚುಂಬಕವು ಆಕರ್ಷಿಸುವುದಿಲ್ಲ, ಆದರೆ ಒಳಬಿಟ್ಟಾಗ ಚುಂಬಕ ಬಹು ಮೆಲ್ಲ ಮೆಲ್ಲಗೆ ಬರುವುದು ಹಾಗೂ ಕೊನೆಯಲ್ಲಿ ಕೆಳಗಿಳುವುದು. ತಾಮ್ರದ ಕೊಳೆಯ ಒಳಗೆ ಚುಂಬಕ ಬಿಟ್ಟಾಗ ಅದು ಕೆಳಗೆ ಬೀಳಲು ಮತ್ತಷ್ಟು ಹೆಚ್ಚು ವೇಳೆ ತೆಗೆದುಕೊಳ್ಳುವುದು. ಈಗ ನೀವು ಮೂರು ಪೈಪ್ಗಳನ್ನು ಕೈಯಲ್ಲಿ ಹಿಡಿದು ಒಂದೊಂದು ಪೈಪ್ದಲ್ಲಿ ಚುಂಬಕವನ್ನು ಹಾಕುತ್ತಾ ಹೋಗಿ. PVC ಕೊಳವೆಗಿಂತ ಅದು ಮೆಲ್ಲಗೆ ಅಲ್ಯೂಮಿನಿಯಂ ಕೊಳವೆಯಲ್ಲಿ ಹಾಗೂ ಇದಕ್ಕಿಂತ ಮೆಲ್ಲಗೆ ತಾಮ್ರದ ಪೈಪ್ದಿಂದ ಚುಂಬಕ ಹೊರಬೀಳುವುದು. ಇಲ್ಲಿ ನೀವು ಚುಂಬಕ ಕೆಳ ಹೋಗುವುದನ್ನು ನೋಡಬಹುದು. ಮಕ್ಕಳಿಗೆ ಇದು ಒಂದು ಬಹು ಮೋಜಿನ ಆಟ.